ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಲೈಫ್ ಫಸ್ಟ್ ನಾನು ರಾಹುಲ್ ನೋಬೆಲ್ ಪ್ರೈಸ್ ಇದೀಗ ಜಗತ್ತಲ್ಲೇ ಸಕ್ಕತ್ ಟ್ರೆಂಡ್ ಆಗ್ತಿದೆ ಟ್ರೆಂಡ್ ಹೆಚ್ಚಾಗ್ತಿದ್ದ ಹಾಗೆ ಜನರಲ್ಲಿ ಇದರ ಬಗ್ಗೆ ಕುತೂಹಲ ಕೂಡ ಹಾಗೆ ಹೆಚ್ಚಾಗ್ತಾನೆ ಇದೆ ಇದೀಗ ಅಂತ ಕ್ಯೂರಿಯಾಸಿಟಿ ಅಂಡ್ ಕ್ವೆಶ್ಚನ್ಸ್ ಗಳನ್ನು ಕ್ಲಿಯರ್ ಮಾಡಿ ಹಾಗೆ ಉತ್ತರ ಕೊಡೋಕೆ ಅಂತಾನೆ ನಾನು ಬಂದಿರೋದು ಅಂದ ಹಾಗೆ ಈ ವರ್ಷದ ನೋಬೆಲ್ ಪ್ರೈಸ್ ಸೋಮವಾರದಿಂದ ಘೋಷಣೆಯಾಗಿದೆ ಸೋಮವಾರ ಮೆಡಿಸಿನ್ ಕ್ಷೇತ್ರಕ್ಕೆ ಈ ಒಂದು ಪ್ರಶಸ್ತಿ ಘೋಷಣೆಯಾಯಿತು ಮಂಗಳವಾರ ಭೌತಶಾಸ್ತ್ರ ಅಂದ್ರೆ ಫಿಸಿಕ್ಸ್ ಕ್ಷೇತ್ರಕ್ಕೆ ಇದರ ಒಂದು ಪ್ರಶಸ್ತಿ ಘೋಷಣೆಯಾಯಿತು ಬುಧವಾರ ರಾಸಾಯನಶಾಸ್ತ್ರ ಅಂದ್ರೆ ಕೆಮಿಸ್ಟ್ರಿಗೆ ಗುರುವಾರ ಸಾಹಿತ್ಯ ಅಂದ್ರೆ ಲಿಟರೇಚರ್ ಶುಕ್ರವಾರ ಶಾಂತಿ ಅಂದ್ರೆ ಪೀಸ್ ಹಾಗೆ ಅಕ್ಟೋಬರ್ 10ನೇ ತಾರೀಕು ವಾಣಿಜ್ಯ ಶಾಸ್ತ್ರ ಅಂದ್ರೆ ಎಕನಾಮಿಕ್ಸ್ ಫೀಲ್ಡ್ಗೆ ಈ ಒಂದು ಪ್ರಶಸ್ತಿಯನ್ನ ನೀಡಲಾಗುತ್ತೆ ಸೋಮವಾರ ಮೆಡಿಸಿನ್ ಕ್ಷೇತ್ರಕ್ಕೆ ವಾಂಟೆ ಪಾವೋ ಇವರು ಮನುಷ್ಯರು ತಮ್ಮ ಡಿಎನ್ಎ ನ ನಶಿಸಿ ಹೋಗಿರುವಂತ ಹತ್ತಿರದ ಜೀವಿಗಳಾದ ನಿಯಾಂಡರ್ಥಾಲ್ಸ್ ಹಾಗೂ ಡೆನಿಸೋವಾನ್ಸ್ ಇವುಗಳ ಜೊತೆ ಹಂಚಿಕೊಂಡಿವೆ ಅನ್ನುವಂತ ಒಂದು ಸಂಶೋಧನೆಗೆ ಅವರು ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ ಹಾಗೆ ಇವತ್ತು ಫಿಸಿಕ್ಸ್ ಕ್ಷೇತ್ರಕ್ಕೆ ಮೂರು ಜನ ವಿಜ್ಞಾನಿಗಳಿಗೆ ಈ ಒಂದು ಪ್ರಶಸ್ತಿ ಲಭಿಸಿದೆ ಅಸಲಿಗೆ ನೋಬೆಲ್ ಪ್ರಶಸ್ತಿ ಯಾವಾಗ ಶುರುವಾಯಿತು ಅಷ್ಟಕ್ಕೂ ನೋಬೆಲ್ ಪ್ರಶಸ್ತಿ ಯಾರ ಹೆಸರಲ್ಲಿದೆ ಇದನ್ನ ತಿಳಿಬೇಕಂತಂದ್ರೆ ಆಲ್ಫ್ರೆಡ್ ನೋಬೆಲ್ ಸೊ ಇವರು ಸ್ವೀಡನ್ನ ಕೆಮಿಸ್ಟ್ ಆಗಿದ್ರು ಇಂಜಿನಿಯರ್ ಆಗಿದ್ರು ಇಂಡಸ್ಟ್ರಿಯಲಿಸ್ಟ್ ಆಗಿದ್ರು ಹಾಗೂ ಅವರ ಒಂದು ದೊಡ್ಡ ಒಂದು ಖ್ಯಾತ ಒಂದು ಕಾಣಿಕೆ ಏನಪ್ಪ ಅಂತಂದ್ರೆ ಅವರು ಡೈನಮೈಟ್ ಅನ್ನ ಇನ್ವೆಂಟ್ ಮಾಡಿದ್ದಾರೆ ಸೊ ಇವರ ಸ್ಮರಣಾರ್ಥವಾಗಿ 1901ನೇ ಇಸವಿಯಿಂದ ಈ ಒಂದು ಪ್ರಶಸ್ತಿಯನ್ನ ಪ್ರದಾನ ಮಾಡಲಾಗ್ತಾ ಇದೆ ಸೊ ಆ ಒಂದು ಪದ್ಧತಿ ಅವತ್ತಿನಿಂದ ಇವತ್ತಿನವರೆಗೂ ಕಂಟಿನ್ಯೂ ಆಗ್ತಾ ಬಂದಿದೆ ಅಂಡ್ ಮುಂದೆ ಕೂಡ ಇದು ಮುಂದುವರಿಯುತ್ತಾ ಹೋಗುತ್ತೆ ಯಾಕೆ ಅಂತಂದ್ರೆ ಅವರು ತಮ್ಮ ವಿಲ್ ನಲ್ಲಿ ಬರೆದಿರುವಂತೆ ಅದು ನಡೆದುಕೊಂಡು ಬಂದಿದೆ ಅಷ್ಟಕ್ಕೂ ಈ ಪ್ರಶಸ್ತಿಯಲ್ಲಿ ಏನಿರುತ್ತೆ ಈ ಪ್ರಶ್ನೆಗೆ ಉತ್ತರ ಏನಪ್ಪ ಅಂತಂದ್ರೆ ನೋಬೆಲ್ ಪ್ರಶಸ್ತಿಯು ಒಂದು ಪ್ರತಿಷ್ಠಿತ ಪ್ರಶಸ್ತಿಯಾಗಿದೆ ಹಾಗೂ ಇದನ್ನ ಪಡೆಯೋದೇ ಒಂದು ವಿಶ್ವ ಗೌರವ ಸಿಕ್ಕ ಹಾಗೆ ಇದರ ಜೊತೆಗೆ ಅಂದ್ರೆ ಪ್ರಶಸ್ತಿಯ ಜೊತೆಗೆ $9 ಲಕ್ಷ ಅಂದ್ರೆ ಬರೋಬ್ಬರಿ 7 ಕೋಟಿ ನಗದು ಕೂಡ ಈ ಪ್ರಶಸ್ತಿ ಜೊತೆಗೆ ಸಿದ್ಧವಾಗಿರುತ್ತೆ ಹಾಗಾದ್ರೆ ಇದನ್ನ ಡಿಸೈಡ್ ಮಾಡೋದು ಯಾರು ಅಂದ್ರೆ ಈ ಪ್ರಶಸ್ತಿ ಇವ್ರಿಗೆ ಸಲ್ಲಬೇಕು ಇವರೇ ಈ ಪ್ರಶಸ್ತಿ ಪಡಿಬೇಕು ಅಂತ ಯಾರು ಡಿಸೈಡ್ ಮಾಡ್ತಾರೆ ಸೊ ಅದಕ್ಕಂತಾನೆ ನೋಬೆಲ್ ಕಮಿಟಿ ಅಂತಲೇ ಪ್ರತಿ ವರ್ಷ ರಚಿಸಲ್ಪಡುತ್ತೆ ವರ್ಷದ ಆರಂಭದಲ್ಲಿ ಗೌಪ್ಯವಾಗಿ ಸಭೆ ನಡೆಸಿ ಇವರನ್ನ ಆಯ್ಕೆ ಮಾಡಲಾಗುತ್ತೆ ಹಾಗೂ ಈ ಕಮಿಟಿ ಅಂದ್ರೆ ಈ ಒಂದು ಜೋರಿ ಪ್ರಶಸ್ತಿಯನ್ನ ಡಿಸೈಡ್ ಮಾಡ್ತಾರೆ ಮತ್ತೆ ಇನ್ನೊಂದು ಪ್ರಶ್ನೆ ನಿಮ್ಮ ತಲೆಯಲ್ಲಿ ಮೂಡಬಹುದು ಹಾಗಾದ್ರೆ ಯಾರು ಬೇಕಾದ್ರೂ ಈ ಪ್ರಶಸ್ತಿನ ಗೆಲ್ಲಬಹುದಾ ಅಂತ ಖಂಡಿತ ಹೌದು ಯಾರು ಬೇಕಾದ್ರೂ ಅಂದ್ರೆ ಕಾಮನ್ ಮ್ಯಾನ್ ಕೂಡ ಈ ಪ್ರಶಸ್ತಿಯನ್ನ ಗೆಲ್ಲಬಹುದು ಆದ್ರೆ ನಾನು ಆಗ್ಲೇ ಮೆನ್ಷನ್ ಮಾಡಿದ ಹಾಗೆ ಆ ಒಂದು ಕ್ಯಾಟಗರಿ ಏನಿದೆ ಫಿಸಿಕ್ಸ್ ಇರಬಹುದು ಮೆಡಿಸಿನ್ ಇರಬಹುದು ಕೆಮಿಸ್ಟ್ರಿ ಇರಬಹುದು ಸೊ ಈ ಒಂದು ಫೀಲ್ಡ್ಗಳಲ್ಲಿ ಪ್ರಶಸ್ತಿ ಪಡಿಬೇಕು ಅಂತಂದ್ರೆ ಅವರು ಇದಕ್ಕೆ ತುಂಬಾ ದೊಡ್ಡ ಕಾಂಟ್ರಿಬ್ಯೂಷನ್ ಅನ್ನ ಕೊಟ್ಟಿರಬೇಕು ಅಂದ್ರೆ ನಾನು ಇನ್ನೊಬ್ಬರನ್ನು ಕೂಡ ನಾಮಿನೇಟ್ ಮಾಡಬಹುದು ಅಥವಾ ಇನ್ನೊಬ್ಬರು ನನ್ನ ನಾಮಿನೇಟ್ ಮಾಡಬಹುದು ಅಥವಾ ಸ್ವತಃ ನಾನೇ ನನ್ನನ್ನ ನಾಮಿನೇಟ್ ಮಾಡ್ಕೊಳ್ಬಹುದು ಆದ್ರೆ ಶಾಂತಿ ಪ್ರಶಸ್ತಿ ಬಿಟ್ರೆ ಅಂದ್ರೆ ಪೀಸ್ ನೋಬೆಲ್ ಪ್ರೈಸ್ ಅಂತ ಏನು ಕೊಡ್ತಾರೆ ಸೊ ಅದನ್ನ ಬಿಟ್ರೆ ಬೇರೆ ವಿಭಾಗದಲ್ಲಿ ಅವರು ಈ ವರ್ಷನೇ ಪ್ರಶಸ್ತಿ ಬರುತ್ತೆ ಅಂತ ಹೇಳೋಕಾಗಲ್ಲ ಯಾಕೆಂತಂದ್ರೆ ಪ್ರತಿ ಪ್ರಯತ್ನವು ಅವ್ರು ಮಾಡ್ತಾನೆ ಇರಬೇಕು ಹಾಗೆ ಕಾಯ್ತಾ ಇರಬೇಕು ಆದ್ರೆ ಶಾಂತಿ ಪ್ರಶಸ್ತಿಯಲ್ಲಿ ಮಾತ್ರ ಅವರು ಕಳೆದ ವರ್ಷ ಮಾಡಿರುವಂತಹ ಒಂದು ಕಾಣಿಕೆ ಏನಿರುತ್ತೆ ಅಥವಾ ಅವ್ರು ಸಲ್ಲಿಸಿರುವಂತಹ ಒಂದು ಕಾಣಿಕೆ ಇರುತ್ತೆ ಜಗತ್ತಿಗೆ ಸೊ ಅದನ್ನ ಗಣನೆಗೆ ತೆಗೆದುಕೊಂಡು ಅವ್ರಿಗೆ ಪ್ರಶಸ್ತಿಯನ್ನ ಕೊಡಲಾಗುತ್ತೆ ಬಟ್ ಬೇರೆ ಫೀಲ್ಡ್ಗಳಲ್ಲಿ ಅಂದ್ರೆ ಕೆಮಿಸ್ಟ್ರಿ ಇರಬಹುದು ಮೆಡಿಸಿನ್ ಅಥವಾ ಫಿಸಿಕ್ಸ್ ಸೊ ಈ ಒಂದು ವಿಭಾಗದಲ್ಲಿ ಅವರು ಇಲ್ಲಿವರೆಗೂ ಏನು ಸಾಧನೆಯನ್ನ ಮಾಡಿದ್ದಾರೆ ಅದರಲ್ಲಿ ಅತ್ಯುನ್ನತ ಒಂದು ಸಾಧನೆಯನ್ನ ಗುರುತಿಸಿ ಈ ಪ್ರಶಸ್ತಿಯನ್ನ ಅವರಿಗೆ ಕೊಡಲಾಗುತ್ತೆ ಅದರಲ್ಲೂ ಕೂಡ ವಿಶೇಷತೆ ಏನಪ್ಪ ಅಂತಂದ್ರೆ 11 ಜನ ಭಾರತೀಯರು ಈ ಪ್ರಶಸ್ತಿಯನ್ನ ಈಗಾಗಲೇ ಗೆದ್ದಿದ್ದಾರೆ ಅದರಲ್ಲಿ ಪ್ರಮುಖರು ಅಂತಂದ್ರೆ ನಮ್ಮ ರಾಷ್ಟ್ರಗೀತೆಯನ್ನ ರಚಿಸಿದಂತಹ ರವೀಂದ್ರನಾಥ್ ಟ್ಯಾಗೋರ್ ಇರಬಹುದು ಸಿ ವಿ ರಾಮನ್ ಅವರು ಇರಬಹುದು ಮದರ್ ತೆರೇಸಾ ಅಮರ್ತ್ಯ ಸೇನ್ ಕೈಲಾಶ್ ಸತ್ಯರ್ಥಿ ಅಭಿಜಿತ್ ಬ್ಯಾನರ್ಜಿ ಹೀಗೆ ಈ ಒಂದು ಲಿಸ್ಟ್ ಮುಂದುವರಿತಾ ಹೋಗುತ್ತೆ ಮತ್ತೊಂದು ವಿಶೇಷತೆ ಏನಪ್ಪಾ ಅಂತಂದ್ರೆ 1901ರಲ್ಲಿ ಈ ಪ್ರಶಸ್ತಿಯನ್ನ ಕೊಡೋದಕ್ಕೆ ಶುರು ಮಾಡ್ತಾರೆ ಆದ್ರೆ 1902ರಲ್ಲೇ ಈ ಪ್ರಶಸ್ತಿ ಭಾರತದಾಗಿರುತ್ತೆ ಹಾಗೆ ನೋಡೋ ಹಾಗಿದ್ರೆ 1901ನೇ ಇಸವಿಯಿಂದ ಅಂದ್ರೆ ಯಾವಾಗ ಈ ಒಂದು ಪ್ರಶಸ್ತಿಯನ್ನ ಪ್ರದಾನ ಮಾಡ್ಲಿಕ್ಕೆ ಶುರು ಮಾಡಿದ್ರು ಅವತ್ತಿನಿಂದ ಇವತ್ತಿನವರೆಗೂ ಸುಮಾರು 609 ಬಾರಿ ಈ ಒಂದು ನೋಬೆಲ್ ಪ್ರೈಸ್ ಅನ್ನ ಪ್ರದಾನ ಮಾಡಲಾಗಿದೆ ಹಾಗಾದ್ರೆ ಈ ವರ್ಷ ಕೂಡ ಭಾರತೀಯರಿಗೆ ಈ ಪ್ರಶಸ್ತಿ ಒಲ್ದು ಬರುತ್ತಾ ಲೆಟ್ಸ್ ವೇಟ್ ಅಂಡ್ ವಾಚ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಅಂಡ್ ನಮ್ಮ ಲೈಫ್ ಫಸ್ಟ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ